ಶಿರಿಗೆ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳು ಅಷ್ಟು ಮಾತ್ರ ಅಲ್ಲ ಅಜ್ಜಯ್ಯ, ಇಷ್ಟೇ
ಎಷ್ಟೆಲ್ಲ ಯೋಗ್ಯತೆಗಳನ್ನು ಪಡೆದುಕೊಂಡಂತಹ ನಮ್ಮಜ್ಜ ಭೀಷ್ಮಾಚಾರ್ಯರು ತಮ್ಮ ಯೋಗ್ಯತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಯಾಕೆ ಹೇಳುವಂಥದ್ದು, ಪರಶುರಾಮರ ಶಿಷ್ಯ, ಇಷ್ಟೆಲ್ಲ ನಿಘಂಟುಗಳನ್ನು ಪಡೆದಂತ, ಆ ಸಾಹಿತ್ಯ ಪಾಂಡಿತ್ಯಗಳನ್ನು ಪಡೆದಂತ, ನಿಮ್ಮನ್ನು ವಿಚಾರಿಸುವಂತ, ಪ್ರಶ್ನಿಸುವಂತ ಒಬ್ಬ ವ್ಯಕ್ತಿ ಇರುವುದಕ್ಕೆ ಸಾಧ್ಯವೋ? ಆದರೆ ಈ ಹೊತ್ತಿನಲ್ಲಿ ಈ ರಣರಂಗದಲ್ಲಿ ನಿಮ್ಮನ್ನು ಪ್ರಶ್ನಿಸುವವ ನಿಮ್ಮ ಮರಿ ಮೊಮ್ಮಗ ಅಭಿಮನ್ಯು. ಯಾಕೆ ಹೇಳುತ್ತಾ ಇದ್ದೇನೆ ಗೊತ್ತಾ ಜಯ? ಯಾಕೆ ಈ ಹೊತ್ತಿನಲ್ಲಿ ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನಿಮಗೆ ಸಾಧ್ಯವೋ? ಸಾಧ್ಯವೆಂದಾದರೆ ಈಗಲೂ ನೀವು ಸಂದರ ಶೂರನೇ ಎನ್ನುವ ಪ್ರಶ್ನೆಯನ್ನಲ್ಲಿ. ಹೌದ ಜಯ್ಯ, ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಂತ ನಾನು ಆ ರಣದ ಚಾಪು ಈ ಹೊತ್ತಿನಲ್ಲಿ ನಮ್ಮ ಜನರಲ್ಲಿ ಇರುವುದಕ್ಕೆ ಸಾಧ್ಯವೇ? ಹೌದು ಎಂದಾದರೆ ನನ್ನಲ್ಲಿ ಕಾದಾಡಲೇಬೇಕೆಂಬಂತ ನಿಟ್ಟಿನಲ್ಲಿ ನೀವು ಬಂದವರೇ ಆಗಿದ್ದರೆ ನಿಮ್ಮಲ್ಲಿ ಪ್ರಶ್ನಿಸುವಂತದ್ದೇನಿಲ್ಲ. ನನ್ನ ನಿಮ್ಮ ಎರಡು ಈ ಪೌರುಷದ ಬಲುಮೆಯನ್ನು ಈ ರಣರಂಗದಲ್ಲಿ ತೋರಿಸಬೇಕು. ಅಷ್ಟು ವಿಚಾರ ಮಾತ್ರ ಅಜಯ್ಯ, ಅಷ್ಟು ಮಾತ್ರವಲ್ಲ, ಈವರೆಗೆ ಪಡೆದಿರುವಂತ ಎಲ್ಲ ಯೋಗ್ಯತೆಗಳನ್ನು ನೀವು ತಿಳಿದುಕೊಂಡು ಈ ನಿಮ್ಮ ಮರಿಮೊಮ್ಮಗನಲ್ಲಿ ಕಾದಾಡುವುದಕ್ಕೆ ಮುಂದೆ ಬಂದಿರಿ ಎಂದಾದರೆ, ನಿಮ್ಮ ಛಲ ಈಗಲೂ ನಿಮಗೆ ಇದೆ ಎಂದಾದರೆ ಅದನ್ನು ಇಳಿಸುವುದಕ್ಕೋಸ್ಕರವಾಗಿ ಈ ರಣರಂಗಕ್ಕೆ ಬಂದಿರುವವನು ನಿಮ್ಮ ಮೊಮ್ಮಗನ ಮಗ ಅಭಿಮನ್ಯು. ಗದೆಯನ್ನು ತಿರುಗಿಸುತ್ತಾ ಬಂದಂತಹ ಭಗದತ್ತ, ಹೌದು, ಅವನನ್ನ ಉರುಳಿಸಿದಂತಹ ಸಂದರ್ಭದಲ್ಲಿ ನನ್ನ ತಲೆ ತಿರುಗಿ ನಿನ್ನತ್ತ ನಾನು ನೋಡಿದ್ದು. ಯಾವ ಹುಡುಗ ಹೀಗೆ ಪುಟಿಗೆ ಹೇಳ್ತಾ ಇದ್ದಾನೆ ಈ ಕುರುಕ್ಷೇತ್ರದ ಮಧ್ಯದಲ್ಲಿ ಎನ್ನುವ ಹಾಗೆ. ಓಹೋ, ಬಹಳ ಸಮಯದ ನಂತರ ನಿನ್ನ ಒಂದು ಮುಖದರ್ಶನ ನನಗಾಗಿದೆ ಅಂತಾದ್ರೆ ನಿನ್ನ ಜೊಲ್ಲಿನ ಸಭೆಯನ್ನು ನೋಡಬೇಕು ಅಂತಲೇ ನಿನ್ನತ್ತ ನನ್ನ ಸಾರಥಿಯಲ್ಲಿ ರಥವನ್ನ ಓಡಿಸುವುದಕ್ಕೆ ಹೇಳಿದ್ದು. ಹೌದ, ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು, ಸಂತೋಷವಾಯ್ತು ಅಜ್ಜ. ಏನು ವೀರವಾದಂತಹ ಮಾತುಗಳು, ಆ ಶೌರ್ಯಕ್ಕೆ ಒಪ್ಪುವ ವೀರದಳದ ಮಾತುಗಳನ್ನು
ಓಹೋ, ಏನೇ ಆದ್ರೂ ಈ ಹೊತ್ತಿನಲ್ಲಿ ನೀನು ನನ್ನ ಜೊತೆ ಯುದ್ಧ ಮಾಡುವುದಕ್ಕೆ ಅಪೇಕ್ಷಿತನಾಗಿದ್ದೀ ಅಂತಾದ ಮೇಲೆ ಈ ತಾತನ ಜೊತೆಯಲ್ಲಿ ಯುದ್ಧ ಮಾಡಿ ಅನುಭವವನ್ನು ಪಡೆಯಬೇಕು ಎನ್ನುವ ಜಿಜ್ಞಾಸೆ ನಿನ್ನಲ್ಲಿ ಉಂಟು. ನನಗೂ ಬಹಳ ಸಂತೋಷ ಇದೆ, ನನಗೂ ಅನುಭವ ಆಗಬೇಕು ನಿನ್ನೊಂದಿಗೆ ಅಂತ. ಆದ್ರೆ ಸಾಧ್ಯವೋ ಅಂತ ಪ್ರಶ್ನೆ ಯಾಕೆ? ಯಾಕೆ ಕೇವಲ ನೀನೊಬ್ಬನೇ ಅಲ್ಲ ಮಗು, ನನ್ನ ಈ ಏನು ಹೇಳಿದೆ ನೀನು ವೃದ್ಧಾಪ್ಯ ಆ ವಯಸ್ಸಿಗೆ ಹೋಲಿಸಿದ್ರೆ ನನ್ನ ಹಿಂದೆ ಇರುವಂತಹ ಯಾವ ಯಾವ ವೀರಾದಿ ವೀರರಿದ್ದಾರೋ ಅವರೆಲ್ಲರೂ ನನ್ನ ಮುಂದೆ ತರಳರೇ ಆಗುತ್ತಾರೆ. ಹೌದಜ್ಜ, ಅದಕ್ಕೆ ಹೇಳಿದ್ದು ನಾನು ಆಪತ್ತಿನಲ್ಲಿ ನಮ್ಮನ್ನು ಕಾಪಾಡಬೇಕಾದಂತಹ ಕೈ ಈ ಹೊತ್ತಿನಲ್ಲಿ ಕೈದು ಎತ್ತಿ ಇಲ್ಲಿ ಬಂದು ನಿಂತಿರುವಂತದ್ದು ನಿಮಗೆ ಯೋಗ್ಯವೇ ಕೇಳಿತು. ಕ್ಷತ್ರಿಯ ಕುಲದವನು ನಾನು, ಯೋಗ್ಯತೆ ಉಂಟೋ ಇಲ್ಲೋ ಅಂತ ಹೇಳುವ ನನ್ನ ಹಿನ್ನೆಲೆಯನ್ನು ನೀನು ಕೇಳಿದ್ದೇನೆ, ಕೇಳಿ ತಿಳಿದುಕೊಂಡೆ. ಈ ಪ್ರಸಂಗದಲ್ಲಿ ನಾನು ನಿಮ್ಮ ಜೊತೆ ಯಾಕೆ ಬಂದೆ ಅಥವಾ ಈ ಕುರುಕ್ಷೇತ್ರಕ್ಕೆ ಯಾಕೆ ಬಂದೆ? ಹಿನ್ನೆಲೆ ಬಹಳಷ್ಟು ಉಂಟು, ಬಹಳಷ್ಟಿದೆ. ಅದನ್ನು ನಿನ್ನ ಮಾವ ನಿನಗೆ ಹೇಳಿದ್ದಾನೋ ಏನು? ಇಲ್ಲ, ಅಪ್ಪನಿಗೆ ನಿನ್ನ ಮಾವ ಹೇಳಿದ್ದಂತೂ ಎಲ್ಲವನ್ನು ಕೇಳಿ ತಿಳಿದುಕೊಂಡಿದ್ದೇನೆ ಅಲ್ವೇ. ಅಂದ ಮೇಲೆ ಅದರ ಬಗ್ಗೆ ನಾವು ವಿಶ್ಲೇಷಿಸಬೇಕಾದ ಅಗತ್ಯವೇ ಇಲ್ಲ. ಅಜ್ಜಿಗೆ ಹೌದು ಸತ್ಯವೇ. ನನ್ನ ತಂದೆ ಬೆಳೆದಂತಹ ಅರ್ಜುನ ಯಾವ ಉತ್ತುಂಗ ಶಿಖರಕ್ಕೇರಿದ್ದಾನೆ
ನಮ್ಮ ವಂಶಕ್ಕೆ ಇಂತಹ ಒಂದು ಗುಡಿ ಅಗತ್ಯವಿದೆ. ಧರ್ಮವನ್ನ ಸಂಸ್ಥಾಪಿಸುವುದಕ್ಕೆ ಇವನು ಬೇಕು. ಆ ಸಂತೋಷ ಈಗ ಇಮ್ಮಡಿಯಾಗಿದೆ. ಯಾಕೆ ಹೇಳು? ಹೌದು, ನಿನ್ನಂತಹ ಮಗನನ್ನು ಪಡೆದಿದ್ದಾನೆ ಅಂತಂದ್ರೆ ನಮ್ಮ ವಂಶ ಇನ್ನೂ ಗಟ್ಟಿಯಾಗಿದೆ ಈ ಹಸ್ತಿನಾವತಿಯಲ್ಲಿ ಎನ್ನುವುದು ಸ್ಪಷ್ಟವಾದ ಕಾರಣ. ಆದ್ರೆ ಮಗು ಬಂದು ಬಂದು ನೀನು ನನ್ನನ್ನೇ ಅವರಿಂದ ಓಡಿಸ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಸಂತೋಷ ಸಂತೋಷ. ಒಂದೊಮ್ಮೆ ನೀನು ನನ್ನಲ್ಲಿ ಅಂತಹ ಪರಾಕ್ರಮವನ್ನ ತೋರಿಸಿದ್ದೆ ಆದ್ರೆ ಸಂದರ ಶೂರ ಎನ್ನುವಂತಹ ಬಿರುದು ನೀನು ನನಗೇನು ಕೊಟ್ಟಿದ್ದಿ ಅದನ್ನು ತಿರುಗಿ ನಿನಗೆ ನಾನು ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆ ನೀನು ಸಂದರ ಶೂರನೆ? ಹೌದಪ್ಪ ಆದಿ, ಯಾವಾಗ ಅಂತ ನಾನು ಕೇಳುವುದು. ಇನ್ನೂ ಸರಿಯಾಗಿ ನೋಡಿದ್ರೆ ನಿನ್ನ ಕೆನ್ನೆಯ ಕೆಂಪು ಹೋಗಿಲ್ಲ, ಮಗುವಾಗಿದ್ದು ಯೌವನಕ್ಕೆ ಬಂದಿದ್ದೀಯೋ ಇಲ್ಲವೋ ಎನ್ನುವ ಸಂಶಯ ಬರುವ ಹಾಗುಂಟು. ಅಂತಹ ಮಗು ನೀನು ಈ ಕುರುಕ್ಷೇತ್ರಕ್ಕೆ ಬಂದಿದ್ದಿ. ಅಲ್ಲ, ನಿನ್ನ ಅಪ್ಪನು ಅಂದ್ರೆ ಆ ಅರ್ಜುನನ ಹೆಸರಿನಿಂದಾಗಿ ಅವನ ಮೇಲಿರುವ ಮಮತೆಯಿಂದಾಗಿ ಮುದ್ದುದನದಿಂದ ನಿನ್ನಲ್ಲಿ ಅವರು ಮಾತಾಡಿದ್ದು ಹೌದು. ಹಾಗಂತ ಈ ತಾತನನ್ನೇ ನಾನು ಇನ್ನೋಡಿಸಬಲ್ಲೆ ಅಂತ ಹೇಳುವ ನಿನ್ನ ಮಾತುಗಳೇನಿದೆಯೋ ಏನಿದೆ ಆಟದ ಮೈದಾನ ಅಂತ ತಿಳ್ಕೊಂಡಿದ್ಯೋ? ಕೈಯಲ್ಲಿ ಹಿಡಿದದ್ದೇ ಅನ್ನೋದು ಆಟಿಕೆಗಳು ಅಂತ ನೀನು ತಿಳ್ಕೊಂಡಿದ್ಯೋ? ಆಡಂಬಲ ಅಲ್ಲವನ್ನೇ ಕುರುಕ್ಷೇತ್ರ. ಯುದ್ಧ ಮಾಡುವುದಕ್ಕೆ ನಿನಗೆ ಅವಕಾಶ ಉಂಟು ಯಾರಲ್ಲಿ? ಯಾರೇ ಚಿಕ್ಕವರು ಇಲ್ಲಿ ಇರಬಹುದು ಕ್ಷತ್ರಿಯರ ಮಕ್ಕಳು, ಅವರ ಜೊತೆಯಲ್ಲಿ ನೀನು ಯುದ್ಧ ಮಾಡಬಹುದು. ಜಯ, ನಾನು ಪ್ರಶ್ನಿಸಿದ್ದು